ಆ್ಯಂಡ್ ಗೌಳಿ ಅಂತಿದ್ದಂಗೆ ಒಂದು ಜನಾಂಗ ವಿಚಾರವಾಗಿ ಸಿನಿಮಾ ಮಾಡ್ತಾರೆ. ಸೊ ತುಂಬ ರಿಸರ್ಚ್ ಮಾಡಿರಬೇಕಾಗುತ್ತೆ, ಯಾಕಂದರೆ ಗೌಳಿ ಅನ್ನೋದು ಅವರ ಜನಾಂಗದ ಇಟ್ಕೊಂಡು ಬಂದಿದ್ದೀರ ಅಂತ ನೀವೇ ಎಲ್ಲೋ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀರ. ಸೊ ಆ ಜನಾಂಗದ ಏನಾದರೂ ಪ್ರಾಬ್ಲಮ್ ಇಲ್ವಾ ಅಥವಾ ತಗದೆಗಳು ಏನು ಅವರ ಮುಗ್ಧತೆ ಅಮಾಯಕತೆಯ ಸಂಕೇತ ಈ ಗೌಳಿ ಆ ಸಿನಿಮಾ. ಅಮಾಯಕರನ್ನು ಮುಗ್ಧರನ್ನು ಬೇರೆ ಯಾರ ಗೋಜಿಗೂ ಹೋಗ್ದಿರಾ ಅವ್ರ ಪಾಡ್ಗೆ ಅವರಿರೋವಂಥವ್ರನ್ನ ಸುಮ್ಮ ಸುಮ್ಮನೆ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹೋಗಿ ಅವ್ರನ್ನ ಕೆದಕ್ಕಿ ಅವ್ರ ಜೀವನ ಹಾಳು ಮಾಡೋಕ್ಕೆ ಹೋದರೆ ಆ ಥರದ್ದೇನೋ ಮಾಡಿದ್ರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಯಾಕಂದರೆ ನಮ್ಮ ನಿರ್ದೇಶಕರು ಆ ಭಾಗದವ್ರೆ, ಸೂರ ಆ ಭಾಗದವ್ರೆ ಸಿರ್ಸಿ. ನಾವೇನು ಪರ್ಟಿಕ್ಯುಲರ್ ಒಂದು ಹಳ್ಳಿಲಿ ಶೂಟ್ ಮಾಡಿದ್ದೀವೋ ಜೋಡಿ ಕಟ್ಟ ಅಂತ, ಆ ಸುತ್ತಮುತ್ತಲು ಇದ್ದಂಥ ಹುಡುಗ ಅಲ್ಲಿ ನಡೆದಿರೋ ನಿಜವಾಗ್ಲೂ ನಡೆದಿರೋ ಒಂದಷ್ಟು ಘಟನೆಗಳಿಂದ ಪ್ರೇರಿತನಾಗಿ ಈ ಕಂಟೆಂಟ್ ಮಾಡಿದ್ದು. ನಿಮಗೆ ಯಾವುದೇ ಒಂದು ಭಾಗದ ವಿಷಯ ಮಾಡ್ಕೊಂಡು ಬಂದಾಗ ಆ ಊರಿನವರೇ ನಿರ್ದೇಶಕರಾಗಿದ್ದಾಗ ಅವ್ರಿಗೆ ಅದ್ರ ಮೇಲೆ ಒಂದು ಬೇರೆ ಗ್ರಿಪ್ ಇರುತ್ತೆ. ಆಮೇಲೆ ಅದನ್ನು ಒಂದು ಪಾತ್ರಗಳನ್ನ ನಮಗೆ ಅಭ್ಯಾಸ ಮಾಡಿಕೊಡೋದಕ್ಕೂ ಒಂದಷ್ಟು ಅವ್ರದ್ದೇ ಇನ್ಪುಟ್ಸು. ಆಮೇಲೆ ಆ ಭಾಗದವರೇ ನಮ್ಮಲ್ಲಿ ಮೂರ್ನಾಲ್ಕು ಜನ ಇದ್ರು ಕಣಪ್ಪ, ಅವನು ವೆಂಕಟೇಶು ಅದೇ ಕಡೆ ಅವನು ಮತ್ತು ಇನ್ನೊಂದಿಬ್ಬರು ಆ ಡೈಲಾಗ್ ವರ್ಷನ್ಸ್ ಎಲ್ಲ ಅಕಸ್ಮಾತ್ ನಾವೇನಾದ್ರು ತಪ್ಪು ಗಿಪ್ ಮಾಡಿದ್ರೆ ಅಡಿಕ್ಷನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡೋಕೆ ಅವರೆಲ್ಲ ಇರ್ತಿದ್ರು. ಹಾಗಾಗಿ ಅವರುಗಳು ತುಂಬ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ದಾರೆ. ಆ ಭಾಗದಲ್ಲಿ ನಾನು ತುಂಬ ಓಡಾಡ್ತೀನಿ, ಹುಬ್ಳಿ ಧಾರವಾಡ ಬೆಳಗಾಂ ಯಲ್ಲಾಪುರ ದಾಂಡೇಲಿಗೆ ರೆಗ್ಯುಲರಾಗಿ ಹೋಗೋದು ಬರೋದೆಲ್ಲ ಇರ್ತಿತ್ತು ನಮಗೆ. ಒಂದು ಸ್ವಲ್ಪ ಅವರ ಬಿಹೇವಿಯರ್ ಗೊತ್ತಿತ್ತು ನನಗೆ, ಬಟ್ ಆ ಪರ್ಟಿಕ್ಯುಲರ್ ಆ ಪಾತ್ರದ ವಿಸ್ತಾರ ಏನು ಅದರ ಆಳ ಏನು ಅನ್ನೋದು ನಿರ್ದೇಶಕರು ತುಂಬ ಚೆನ್ನಾಗಿ ಅದನ್ನು ಫೀಡ್ ಮಾಡಿದ್ರು. ಹಾಗಾಗಿ ನಮ್ಗೆ ಅದೆಲ್ಲ ಸುಲಭ ಆಯಿತು. ಅದರ ಕಂಪ್ಲೀಟ್ ಸಿನಿಮಾ ಅಂತ ತಗೊಂಡಾಗ ಪ್ರತಿಯೊಂದು ಪಾತ್ರನೂ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ ಸಿನಿಮಾದಲ್ಲಿ. ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ನಂದೊಂದು ಪ್ರಶ್ನೆ ಸರ್, ಹಿಂಗೆ ಅಂದರೆ ಈ ಕಂಪ್ಲೀಟ್ ಡೆಡಿಕೇಶನ್ ಮಾಡಿದ್ರೆ ನಾಲ್ಕು ವರ್ಷ ಕಂಡಾಗುತ್ತಿರೋದಿರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ತುಂಬ ಮೇಂಟೆನೆನ್ಸ್, ಒಂದೇ ಪಾತ್ರಕ್ಕೋಸ್ಕರ ಇಷ್ಟು ವರ್ಷ ಏನಕ್ಕೆ ಶ್ರಮ ಬೀಳಬೇಕಾಯ್ತಾ? ಅಥವಾ ಇದು ಕ್ವೆಶನ್ ಕೇಳಬಾರ್ದು ಅಲ್ಲ, ಈಗೊಂದು ಇರ್ಬೋದಲ್ಲ, ಈಗೊಂದು ಟ್ರೆಂಡ್ ಆಗ್ತಿದ್ಯಾ ಆ ಥರ ಏನಾದರೂ? ಅದೆಲ್ಲ ಏನಲ್ಲಪ್ಪ, ನಮ್ಗೆ ತೀರಾ ಒಂದು ಪಾತ್ರ ಇಷ್ಟ ಆದಾಗ ಆಮೇಲೆ ನಮ್ಮಲ್ಲಿ ಆ ಥರ ವಿಗ್ಗು ಬಿಟ್ಟೆಲ್ಲ ಹಾಕಿ ಅದನ್ನು ಅಷ್ಟೊಂದು ಶಿಸ್ತಾಗಿ ಮಾಡು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಮಾಡಿಲ್ಲ ಅಂತಲ್ಲ. ಇವತ್ತಿನ ಸಿನಿಮಾ ಬೇರೆ ಆಗಿದೆ, ಇವತ್ತು ನೋಡಿದ್ರು ಬೇರೆ ಆಗಿದ್ದಾರೆ, ತುಂಬ ಆರಾಮಾಗೆಲ್ಲ ಮಾತಾಡೋಕ್ಕೆ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ನೀವೇನಾದರೂ ಹೊಸದು ಇವತ್ತಿನ ಕಾಲಮಾನಕ್ಕೆ ಇವತ್ತೇನು ಅಪ್ಡೇಟೆಡ್ ಆಗಿರೋ ಸಿನಿಮಾಗೆ ನೀನು ಇನ್ನೆಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಎಲ್ರಿಗೂ ನಿನ್ನ ಕೆಲಸ ಶುರು ಮಾಡೋಕ್ಕೆ ಮುಂಚೆಯಿಂದ ನಿನ್ಗೆ ಅವ್ರಿಗೆ ಗೊತ್ತಾಗಬೇಕು ಯಾರು ಯಾವ ಡೀಟೇಲ್ ಬೇಕಾದ್ರೆ ಹೆಕ್ಕಿ ತೆಗಿತಾರೆ. ಈಗ ಇವತ್ತು ನಿಮಗೆ ಆ ಗೂಗಲ್ ಅದಿನ್ನೊಂದು ಮತ್ತೊಂದೆಲ್ಲ ಇದೆಯಲ್ಲಮ್ಮ, ನಿನ್ಗೆ ಯಾವ ವಿಷಯ ಬೇಕಾದ್ರೆ ತೊಗೋಬೋದು. ಮುಂಚೆ ಎಲ್ಲ ಈ ಥರ ಒಂದು 2 ನಿಮಿಷ ಒಂದು ಇಂಟರ್ವ್ಯೂಲ್ ಮಾತಾಡ್ಬಿಟ್ರೆ ಯಪ್ಪ ಎಷ್ಟು ತಿಳ್ಕೊಂಡಿದಾರಪ್ಪ ಇವರು ಅಂತ ಅನ್ಕೊಳ್ಳೋರು ಜನ. ಒಂದು ಸ್ವಲ್ಪ ಓದಿದ್ರೆ ಸಾಕಿತ್ತು, ನೀವೇನು ಬೇಕಾದ್ರೆ ಮಾತಾಡ್ಬೋದಿತ್ತು. ಈಗ ನೀವೇನು ಪ್ರಶ್ನೆ ಕೇಳಿದ್ರೆ ನಾನು ಇಲ್ಲಿ ಗೂಗಲ್ಗೆ ಹೋಗಿ ಚೆಕ್ ಮಾಡ್ಬಿಟ್ಟು ನಾನೇ ಉತ್ತರ ಕೊಡ್ತೀನಿ. ಹಂಗಾಗಿರೋದ್ರಿಂದ ನೀವೆಷ್ಟು ಸತ್ಯ ನೀವೆಷ್ಟು ಚೆನ್ನಾಗಿ ಅದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀರಾ, ನೀವೇನೇನು ಡೆಡಿಕೇಟ್ ಮಾಡಿದ್ದೀರಾ ಅನ್ನೋದೆಲ್ಲ ಕೇಳ್ತಾರೆ. ಅವ್ರೇನು ಡಿಮ್ಯಾಂಡ್ ಮಾಡ್ತಾರೆ ನಾವು ಅದನ್ನು ಕೊಡಬೇಕು. ಪಾತ್ರಕ್ಕೆ ಏನು ಬೇಕಿತ್ತು ಅದನ್ನು ಕೊಟ್ಟಿದ್ದೀವಿ. ನಮ್ಮ 3.5 ವರ್ಷ ನಾವೇನು ಕೆಲಸ ಮಾಡಿದ್ದೀವೋ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಈಗ ನಾವೇನು ಟೀಸರ್ ಹಾಕಿದ್ವಿ, ನಾವು ಸಾಂಗ್ ಲಿರಿಕಲ್ ಆಡಿಯೋ ಎಲ್ಲ ಕೊಟ್ಟವಲ್ಲ, ಪ್ರತಿಯೊಂದಕ್ಕೂ ಅದ್ಭುತವಾಗಿ ಜನ ರೆಸ್ಪಾಂಡ್ ಮಾಡಿದ್ದಾರೆ. ಸಿನಿಮಾಗೆ ಅದಕ್ಕಿಂತ ಅದ್ಭುತವಾಗಿ ರೆಸ್ಪಾಂಡ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್. ನೀವು ಇದನ್ನು ಇಷ್ಟಪಡಕ್ಕೆ ಏನು ಒಂದು ಸ್ಪಾರ್ಕ್ ಆಗಿದೆ, ಯಾಕಂದ್ರೆ ಇಷ್ಟು ವರ್ಷ ಇಂಡಸ್ಟ್ರಿ ನೀವೆಲ್ಲ ಕಥೆಗಳು ನೋಡ್ಕೊಂಡು? ಇದು ನನಗೆ ಹೊಸದು, ಈ ಪರ್ಟಿಕ್ಯುಲರ್ ಆಗಿ ಈ ವಿಷಯ ನಂಗೆ ತುಂಬ ಹೊಸದಾಗಿತ್ತು. ಅಂದ್ರೆ ಯಾವ ಕತೆ ಒಂದು ಜಾನರ್ ನಿಮ್ಗೆ ಇಷ್ಟ ಆಗಿದ್ರು? ಅಲ್ಲಮ್ಮ ನಿಮಗೆ ಆ ಭಾಗದ ಕತೆ ಇದು ಅಲ್ವೊಂದು ಜನಾಂಗದ ಕತೆ, ಅವರ ಒಂದಷ್ಟು ಅಲ್ಲಿದೆ ಎಸೆನ್ಸ್ ಇಟ್ಕೊಂಡಿರೋ ಕತೆ. ಆದ್ದರಿಂದ ನಾನು ಇವತ್ತವರೆಗೂ ಬಹುಪರಾಕಲ್ಲಿ ಒಂದು ಕ್ಯಾರೆಕ್ಟರ್ ಮಾತ್ರ ಆ ಥರದ್ದು ಉತ್ತರ ಕರ್ನಾಟಕದೊಂದು ಗ್ಲಿಮ್ಸ್ ಅದೊಂದು ಯೂಸ್ ಮಾಡ್ಕೊಂಡಿದ್ದೆ ಹೊರತು ಬೇರೆ ಯಾವುದು ನಾನು ಆ ಥರದ್ದು ಆ ಭಾಗದ ಆ ನೆಲದ್ದು ಪಾತ್ರ ಮಾಡಿರಲಿಲ್ಲ. ನನಗೆ ಅದೇ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಖುಷಿ ಕೊಟ್ಟಿದ್ದ ವಿಷಯ. ಮೇಡಮ್ ನೀವು ಹೇಳೋದಾದ್ರೆ ಏನೇ ಒಂದು ಕೊಬ್ಬೆಗಳೆಲ್ಲ ಅಷ್ಟೇ ಅದೆಲ್ಲ ಮಾಡಿದ್ದೆ, ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡ್ಕೊಂಡಿದ್ದೆ, ಈ ಸಿನಿಮಾ ವಿಚಾರ ಅಂತಂದರೆ ಏನು ಡಿಫ್ರೆಂಟ್ ಅನ್ನಿಸ್ತದೆ? ನೀವು ಮಾಡಿರೋದು ಕ್ಯಾರೆಕ್ಟರೈಸೇಷನ್, ನಿಮ್ಮ ಒಂದು ಪಾತ್ರಕ್ಕೆ ಎಷ್ಟು ತೂಕ ಇದೆ? ಹೌ ಡಿಫ್ರೆಂಟ್ ಫ್ರಮ್ ಎ ಅದರ್ ಕ್ಯಾರೆಕ್ಟರ್ಸ್ ಅಂತ ನಾನು ಅಷ್ಟು ಡಿಫೈನ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಆಗಲ್ಲ ನನಗೆ. ಯಾಕೆಂದರೆ ಬಟ್ ಇಟ್ ಈ ಲೈಫ್ ಜರ್ನಿ ಏನಿದೆ ಗಿರಿಜಾ ಅನ್ನೋ ಪಾತ್ರ ನಾನು ನಿಭಾಯಿಸಿರೋದು, ಅದೊಂದು ಕಂಪ್ಲೀಟ್ನೆಸ್ ಇದೆ, ಅದೊಂದು
ಸರ್ಕಲ್ ಇದೆ, ಲೈಫ್ ಸರ್ಕಲ್ ಅವಳು, ಆ ಜರ್ನಿ ಇದೆ, ಆ ಟ್ರಾವೆಲ್ ಇದೆ ಪಾತ್ರಕ್ಕೆ. ಅದು ತುಂಬ ಖುಷಿ ಕೊಟ್ಟಿದ್ದು ಈ ಪಾತ್ರಕ್ಕೆ ನನಗೆ. ನಾನು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಆಲ್ಮೋಸ್ಟ್ ಈ ಗಿರಿಜಾ ಅನ್ನೋ ಅಕ್ಕಪಕ್ಕದ ಮನೆಗಳ ಪಾತ್ರಗಳನ್ನೇ ನಾನು ಜಾಸ್ತಿ ಮಾಡಿರೋದು ನನ್ನ ಕೆರಿಯರ್ನಲ್ಲಿ. ಸೊ ಹಾಗಾಗಿ ತುಂಬ ಏನು ಹೊಸದನ್ನಿಸ್ಲಿಲ್ಲ, ಬಟ್ ಜೀವಿಸೋದಕ್ಕೆ ಒಂದು ಹೊಸ ಪಾತ್ರ ಸಿಕ್ಕಿತ್ತು. ಅವಳು ತುಂಬ ಖುಷಿ ಕೊಟ್ಟಳು, ತುಂಬ ಹೇಳ್ಕೊಟ್ಲು ಜೀವನ ಪಾಠಗಳನ್ನ, ತುಂಬ ತಿಳಿಸಿದ್ಲು. ಸೊ ಚೆನ್ನಾಗಿತ್ತು, ಜರ್ನಿ ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಸಿನಿಮಾಗೆ ಒಬ್ಬ ನಾಯಕನಿಗೆ ನಾಯಕಿ ಅಲ್ಲ, ಒಂದು ಕಥೆಗೆ ನಾಯಕಿಯಾಗಿದ್ದಾಳೆ. ಸೊ ನಾನು ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ 99.99 ಆಲ್ಮೋಸ್ಟ್ ಅದೇ ಥರ ಪಾತ್ರಗಳೇ. ಸೊ ಇದು ಅದೇ ಥರ ಪ್ರಯತ್ನದ ಒಂದು ಆಯ್ಕೆ. ಸೊ ತುಂಬ ಖುಷಿ ಸರ್. ಇದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಮ್ಯಾನ್ ಆಕ್ಷನ್ ಸಿನಿಮಾ, ಒಂದು ಫ್ಯಾಮಿಲಿ ಮ್ಯಾನ್ ಒಂದು ಜವಾಬ್ದಾರಿ ಇದೆ. ನೀವು ಕಂಡಂತೆ ಒಂದು ಮದುವೆ ಆಗ್ತೀವಿ, ಒಂದು ಫ್ಯಾಮಿಲಿನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳೋ ರೀತಿ ಏನೊಂದು ಈ ಭಾಗದಲ್ಲಿ ಅದ್ರದ್ದು ವ್ಯಾಲ್ಯೂಸ್ ಹೆಂಗಿದೆ ಅಂತಂದ್ರೆ ಈಗ ನೋಡ್ತಾ ಇದೀವಿ ನಾವೇನೆ. ನಮಗೆ ಇನ್ನೂ ನಮ್ಮ ಆ ಹಳ್ಳಿಗಾಡಿನ ಪರಿಸರದಲ್ಲಿ ಬಾಂಧವ್ಯಗಳಿಗೆ ತುಂಬ ವ್ಯಾಲ್ಯೂಸ್ ಇದೆ. ಅಪ್ಪ ಮಗಳಾಗ್ಬೋದು, ಗಂಡ ಹೆಂಡತಿ ಆಗ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅವ್ರ ಮಗಳಂತೆ ಇವರು ಎಲ್ಲ ಅದೊಂದು ಬವಣಿಕೆ. ಅದು ಅದಿನ್ನೂ ಅಲ್ಲಿ ಜೀವಂತವಾಗಿದೆ. ನಾವಿಲ್ಲಿ ಅದನ್ನು ತುಂಬ ಶೂಡ ಕಳ್ಕೊಂಬಿಟ್ಟಿದ್ದೀವಿ. ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ, ಮನೆ ಹಾಳಾಗ್ತಿದೆ ಅಷ್ಟೇ. ಹೊಸ ಹೊಸ ಲೇಔಟ್ ಕಟ್ಟಿದಷ್ಟು ಇಲ್ಲಿ ತುಂಬ ಕುಟುಂಬಗಳು ಒಡೋಗ್ತದೆ. ಆ ಥರ ಒಡ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಇಲ್ಲಿ. ಅಲ್ಲಿ ಅದೆಲ್ಲ ಆ ಎಸೆನ್ಸ್ ಎಲ್ಲ ಹಾಗೆ ಇದೆ, ಆ ಫ್ಯಾಮಿಲಿ ವ್ಯಾಲ್ಯೂಸ್ ಹಾಗೆ ಇದೆ. ನಮ್ಗೆ ಆ ಥರದ್ದು ಒಂದಷ್ಟು ವಿಷಯಗಳು ಇದರಲ್ಲಿ ತುಂಬಾ ಸ್ಟ್ರೈಕ್ ಮಾಡಿದ ವಿಷಯಗಳು. ಒಂದೊಂದು ಪಾತ್ರವು ಪಾವನ ಹೆಂಡತಿಯಾಗಿ ಪಾವನ ಮಾಡಿರೋ ಪಾತ್ರ, ನಮ್ಮ ಮಗುವಾಗಿ ಬೇಬಿ ನಮನ ಮಾಡಿರೋ ಪಾತ್ರ, ರಂಗಣ ರಘು ಅವ್ರ ಪಾತ್ರ, ಶರತ್, ಸುದ್ದಿ, ಯಶ್ ಶೆಟ್ಟಿ ಪ್ರತಿಯೊಬ್ಬರೂ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ನಿಮಗೆಲ್ಲ ಆ ಥರದ್ದೇನೋ ಒಂದು ಹೊಸ ಥರದ್ದೇನೋ ಫೈರ್ ನಿರ್ದೇಶಕರಲ್ಲಿ ನಿರ್ಮಾಪಕರಲ್ಲಿ ಕಂಡಾಗ ತುಂಬ ಖುಷಿಯಾಗಿ ಆ ಸಿನಿಮಾ ಮಾಡಬೇಕು ಅನಿಸುತ್ತೆ. ಸಂಪೂರ್ಣವಾದ ಬೇರೆ ಬೇರೆ ಜವಾಬ್ದಾರಿಗಳೆಲ್ಲ ನಾವು ಒಪ್ಕೋತೀವಿ, ನೀವು ಈ ಪಾತ್ರ ಮಾತ್ರ ಯೋಚನೆ ಮಾಡಿ ಅಂದ್ಬಿಟ್ಟಾಗ ಅಪ್ಪ ನಮಗೆ ನಮ್ಮ ಕೆಲಸ ಪ್ರಿಸೈಸ್ಡಾಗಿ ಇದೆ, ನೀನು ಗಂಭೀರವಾಗಿ ಈ ಕೆಲಸ ಮಾಡಪ್ಪ ಅಂತ ಹೇಳಿದಾಗ ನಿನ್ನೆಲ್ಲ ನಾವು ನೋಡ್ಕೋತೀವಮ್ಮ ನೀನು ನುಗ್ಗು ಮುಂದೆ ಅಂದಾಗ ಒಂದು ಈ ಥರದ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ನೀವು ಮಾಡ್ಬೋದಾಗಿತ್ತಲ್ಲ ಸರ್, ಯಾಕಂದರೆ ಇಷ್ಟು ಕ್ವಾಲಿಟಿ ಆಫ್ ಸಿನಿಮಾ ತೆಗ್ದಿದ್ದೀರಾ. ಈಗ ಒಂದು ನಮ್ಮ ಕನ್ನಡದ ಟ್ರೆಂಡ್ ಇರೋದು ಅಥವಾ ಈಗ ಸೌತ್ ಇಂಡಿಯಾ ಸಿನಿಮಾದಲ್ಲಿ ಟ್ರೆಂಡ್ ಇರೋದು ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು, ಅಂದರೆ ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡೋದು. ಸೊ ನಿಮಗೆ ಆ ಪ್ಲಾನ್ ಇದೆಯಾ, ಮುಂದೆ ಏನಾದರೂ ಇದು ಡಬ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಕನ್ನಡ? ಅಲ್ಲ, ಬಹುಶಃ ಹಿಂದಿ ಮತ್ತು ತೆಲುಗು ಆಲ್ರೆಡಿ ಮಾತಾಡ್ಕೊಂಡು ಮಾಡಿದ್ದಾರೆ, ಮುಂದಕ್ಕೆ ಗೊತ್ತಿಲ್ಲ. ನಂಗೆ ರಿಲೀಸ್ ಪ್ಲಾನ್ಸ್ ಎಲ್ಲ ನೀವು ಬೇರೆ ದೇಶದ್ದು ಬೇರೆ ರಾಜ್ಯಕ್ಕೆ ಹೋಗೋದು ಅದೆಲ್ಲ ಗೊತ್ತಿಲ್ಲ. ನಾವು ನಮ್ಮ ರಾಜ್ಯದಲ್ಲಿ ತುಂಬ ಅದ್ಭುತವಾಗಿ ತುಂಬ ಅದ್ಧೂರಿಯಾಗಿ ರಿಲೀಸ್ ಮಾಡೋದಕ್ಕೆ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಹೋಗ್ಲಿ, ಅದ್ರ ತಾಕತ್ತು ಅದು ಇಂಟ್ರೆಸ್ಟ್ ಎಲ್ರಿಗೂ ಇರುತ್ತಮ್ಮ, ಅದಕ್ಕೆ ತಾಕತ್ ಇರಬೇಕಲ್ಲ. ನಿಮ್ಗೆ ಯಾವ ತರ ಒಂದು ಜಾನರ್ ಸಿನಿಮಾ ನಂದು ಇದು ರೀಚ್ ಆಗುತ್ತೆ ಅಂದ್ರೆ ಯಾವ ತರ ಮಾಡಕ್ಕೆ ಇಷ್ಟಪಡ್ತೀರಾ? ಜಾನರ್ ಇದನ್ನ ಮಾಡಿದ್ರೆ ಪ್ಯಾನ್ ಇಂಡಿಯಾ ಮಾಡ್ಬೋದು. ಗೌಳಿಗಿಂತ ಇನ್ನೊಂದು ಎಕ್ಸ್ಟ್ರಾ ಪ್ರಯತ್ನ ಅಂತ ಈಗ ಸದ್ಯಕ್ಕೆ ನನಗೆ ಅನ್ನಿಸ್ತಾ ಇಲ್ಲ. ಇವತ್ತಿಗೆ ಗೌಳಿ ಎಲ್ಲ ಕೇಪಬಿಲಿಟಿ ಎಲ್ಲ ಪಾಸಿಬಿಲಿಟೀಸ್ ಇರೋವಂಥ ಸಿನಿಮಾ. ಬನ್ನಿ, ನಮ್ಮ ಮನೆಯವರು ಫಸ್ಟು ನಾವು ಮಾಡಿರೋ ಕೆಲಸ ನಮ್ಮ ಮನೆಯವರು ಅಪ್ರಿಸಿಯೇಟ್ ಮಾಡಲಿ, ಆಮೇಲೆ ಏರಿಯಾದವರು, ಆಮೇಲೆ ರಾಜ್ಯದವರು, ಆಮೇಲೆ ಪಕ್ಕದ ದೇಶದವರು ಎಲ್ಲ ಬರ್ತಾರೆ. ಫಸ್ಟು ನಮಗೆ ಖುಷಿ ಆಗಬೇಕಲ್ಲಪ್ಪ. ಈಗ ನಾನು ನೀನು ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ನನಗೆ ನೀನು ಖುಷಿ ಆಗಬೇಕು, ನಿನಗೆ ನಾನು ಖುಷಿ ಆಗಬೇಕು, ಇಲ್ಲ ನಾವು ಮಾತಾಡೋಕ್ಕೆ ಆಗಲ್ಲಲ್ಲಮ್ಮ. ಎಸ್, ದಟ್ ಈಸ್ ಫಸ್ಟ್ ಅದು ಇಂಪಾರ್ಟೆಂಟ್. ಸರ್, ಈಗ ಬರ್ತಿರೋ ರೀತಿ ನಮ್ಮ ಕನ್ನಡ ಸಿನಿಮಾ ರೀತಿ ಅಥವಾ ಬೆಳವಣಿಗೆ ಆಗಿರೋ ರೀತಿ ಇರ್ಬೋದು, ನಿಮ್ಮ ಅಭಿಪ್ರಾಯ ಏನು ಸರ್? ತುಂಬ ಒಳ್ಳೆ ಬೆಳವಣಿಗೆ. ಐ ಮೀನ್ ದಿಸ್ ಇಸ್ ಅಪ್ಡೇಟೆಡ್. ಈಗ ನಾವು ತೀರಾ ಹಳೇ ವಿಷಯಗಳನ್ನೇನೋ ಹೇಳ್ತಾ ಕೂತ್ಕೊಂಡ್ರೆ, ಹಳೇ ಸಂಬಂಧಗಳನ್ನ ಕೆದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಈಗ ಜನ ಏನು ಕೇಳ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಅದ್ರ ಜೊತೆಗೆ ಹೋಗ್ಬೇಕು. ಬದಲಾವಣೆ ತಂದ್ಬಿಡ್ತೀವಿ ಅಂತ ದೇವರಾಣೆಗೂ ನಾವು ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಸಿನಿಮಾ ಮಾಡಿದ್ದೀವಿ, ಅದಕ್ಕೊಂದು ಒಳ್ಳೆ ಉದ್ದೇಶ ಇದೆ. ನಮ್ಮ ನೆಲಗಟ್ಟಿನ, ನಮ್ಮ ನೆಲದ, ನಮ್ಮ ಮಣ್ಣಿನ ಸಿನಿಮಾ. ಬನ್ನಿ ಎಲ್ಲರೂ ಕುತ್ಕೊಂಡು ಫಸ್ಟ್ ಸಿನಿಮಾ ನೋಡೋಣ, ಆಮೇಲೆ ಚರ್ಚೆ ಮಾಡೋದಿದ್ದೇ ಇರುತ್ತೆ. ಇವಾಗ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಮಾತಾಡ್ಬೋದು. ಮಾರ್ನಿಂಗ್ ಶೋ ಆದ ತಕ್ಷಣ ಎಲ್ಲರೂ ಮಾತಾಡ್ತೀರ, ನೀವು ಕುತ್ಕೊಂಡು ಮಾತಾಡ್ತೀರ, ಅವತ್ತು ಕಿಟ್ಟಿ ಹಿಂಗೆ ಕುತ್ಕೊಂಡು ಹಿಂಗೆಲ್ಲ ಮಾತಾಡಿದ್ರು ನೋಡ್ರಿ ಪಿಕ್ಚರ್ ಹಿಂಗೈತೆ ಅಂತ ನೋಡೋಣ. ಬನ್ನಿ ಫಸ್ಟ್ ಪಿಕ್ಚರ್ ನೋಡೋಣ. ಸರ್, ಒಂದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜನಾಂಗದ ವಿಚಾರ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ, ಒಂದು ಜಾತಿ
ನಿಮ್ಮ ಪ್ರಕಾರ ಜಾತಿ ವ್ಯವಸ್ಥೆ ನಮ್ಮ ಇಂಡಿಯಾದಲ್ಲಿ ಇರೋದು? ಜಾತಿ ವ್ಯವಸ್ಥೆ ಬಗ್ಗೆ ನಾವೇನು ಮಾತಾಡ್ತಾ ಇರಲಿಲ್ಲ, ಯಾವ ಜಾತಿ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಇಲ್ಲಮ್ಮ, ಅಲ್ಲ ಜಾತಿ ವ್ಯವಸ್ಥೆ ಇದೆ. ಈಗ ನಾನು ಕೂತ್ಕೊಂಡಿಲ್ಲಿ ನಿನ್ನ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿದ್ದು, ನಾನು ನಾಳೆಯಿಂದ ರೆವಲ್ಯೂಷನ್ ಮಾಡೋಕ್ಕಾಗಲ್ಲ. ಸಾವಿರಾರು ವರ್ಷಗಳಿಂದ ಆಗಿಬಂದಿರೋದು. ಎಸ್, ಬ್ರೇಕ್ ಆಗಬೇಕಿತ್ತು ನಮ್ಮ. ನಾನು ಕೂತ್ಕೊಂಡು ಅಂಥ ದೊಡ್ಡ ವಿಷಯ ಚರ್ಚೆ ಮಾಡೋ ವೇದಿಕೆನೂ ಇದೆಲ್ಲ. ಆ ಪ್ರಯತ್ನಗಳನ್ನ ತುಂಬ ಮಹಾನುಭಾವರು ಅವಾಗಿಂದ ಮಾಡ್ಕೊಂಬರ್ತಾವ್ರೆ. ಆಗಲಿ, ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ, ನಾವು ಸಿಗಲಿ ಅಂತ ಕಾಯ್ತಾವ್ರಪ್ಪ. ನಮ್ಮ ನಾವು ಸಮಾಜ ಸುಧಾರಕರು ದೇವರನೇ ಅಲ್ಲ, ಸಮಾಜ ಸೇವಕರಂತೂ ಅಲ್ಲವೇ ಅಲ್ಲ. ನಾವು ಸಿನಿಮಾದವ್ರು ನಾವು.